ನಮಸ್ಕಾರ ವೀಕ್ಷಕರೇ, ಅಮಗ ವಾರ್ತೆಗಳಿಗೆ ಸ್ವಾಗತ. ನಾನು ಯಶ್ವರಾಜ್. ಇದೀಗ ವಾರ್ತೆಗಳ ವಿವರ. ತುಮಕೂರಿಗೆ ಇಂದು ಆಗಮಿಸಿದ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಸಚಿವ ನಾರಾಯಣಗೌಡರಿಗೆ ಶಾಸಕ ಜ್ಯೋತಿ ಗಣೇಶ್ ಸೇರಿದಂತೆ ತುಮಕೂರು ಜಿಲ್ಲಾ ಸಂಘ ಸಂಸ್ಥೆ ಒಕ್ಕೂಟದ ಅಧ್ಯಕ್ಷರಾದ ರಾಕ್ಲೈನ್ ರವಿರವರು ಅಥ್ಲೆಟಿಕ್ ಸಿಂಥೆಟಿಕ್ ನಿರ್ಮಾಣ ಮಾಡಲು ಮನವಿ ಕೂಡ ಮಾಡಿಕೊಂಡರು. ತುಮಕೂರಿನಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಕ್ರೀಡೆಗೆ ಬಹಳಷ್ಟು ಒತ್ತು ಕೊಡಲಾಗುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ನಿರ್ಮಾಣವಾಗುತ್ತಿರುವ ಹಿನ್ನೆಲೆ ಪ್ರಗತಿ ಪರಿಶೀಲನಾ ಉದ್ದೇಶವಾಗಿ ಜಿಲ್ಲೆಗೆ ಆಗಮಿಸಿದ ಕ್ರೀಡಾ ಇಲಾಖೆ ಸಚಿವ ನಾರಾಯಣಗೌಡರಿಗೆ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ, ಶಾಸಕ ಜ್ಯೋತಿ ಗಣೇಶ್, ರಾಕ್ಲೈನ್ ರವಿ, ಕ್ರೀಡಾ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಅನೇಕರು ಸ್ಟೇಡಿಯಂಗೆ ಅಥ್ಲೆಟಿಕ್ ಸಿಂಥೆಟಿಕ್ ನಿರ್ಮಾಣ ಮಾಡುವಂತೆ ಮನವಿ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಅಮೋಕ್ ಟಿವಿ ಪ್ರತಿನಿಧಿಯೊಂದಿಗೆ ಮಾತನಾಡಿದ ಸಚಿವ ನಾರಾಯಣಗೌಡ, ಈಗಾಗಲೇ ಜ್ಯೋತಿ ಗಣೇಶ್ ಬಹಳಷ್ಟು ಪರಿಶ್ರಮಪಟ್ಟು ಕೆಲಸ ಮಾಡುತ್ತಿದ್ದು ಇಲಾಖೆ ಕಡೆಯಿಂದ ಬರಬೇಕಾದ ಎಲ್ಲ ಸವಲತ್ತು ಕೊಡುತ್ತೇವೆ. 8 ಕೋಟಿ ವೆಚ್ಚದಲ್ಲಿ ಅಥ್ಲೆಟಿಕ್ ಸಿಂಥೆಟಿಕ್ ನಿರ್ಮಾಣ ಮಾಡಲು ಸೂಚಿಸುತ್ತೇನೆ ಎಂದು ಭರವಸೆ ನೀಡಿದರು. ನಾನು ನಮ್ಮ ಶಾಸಕರಿಗೆ ಅಭಿನಂದನೆಯನ್ನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಅವರ ಎಫರ್ಟ್, ಅವರ ಶ್ರಮ ಈ ಮಟ್ಟಕ್ಕೆ ತಂದಿದೆ. ಸ್ಮಾರ್ಟ್ ಸಿಟಿಯಿಂದಲೂ ಅದನ್ನು ಹಣನ ಕನ್ವರ್ಟ್ ಮಾಡಿ ಇದಕ್ಕೆ ಮಾಡುವಂಥದ್ದು. ಇವಾಗ ಅವರು 8 ಕೋಟಿ ಅನುದಾನವನ್ನು ಕೇಳ್ತಾ ಇದ್ದಾರೆ. ಅದನ್ನು ನಾವು ಈಗಾಗಲೇ ಸಿಂಥೆಟಿಕ್ಸ್ ಟ್ಯಾಕ್ಸ್ಗೆ ಹೋಗಿ ಸ್ಪೋರ್ಟ್ಸ್ ನಮ್ಮ ಕಮಿಷನರ್ ಇದ್ದಾರೆ, ನಮ್ಮ ಇಲಾಖೆಯಿಂದ ಏನಾಗುತ್ತೆ ಹಂತ ಹಂತವಾಗಿ ಅವ್ರಿಗೆ ಕೊಡುವಂಥ ಕೆಲಸಗಳನ್ನು ಮಾಡ್ತೀವಿ. ಅದೇ ಅವರು ತುಂಬ ಅದ್ರ ಬಗ್ಗೆ ಹೆಚ್ಚಿನ ಗೌರವ ಇಟ್ಕೊಂಡಿದ್ದಾರೆ. ಯಾವ ಡಿಪಾರ್ಟ್ಮೆಂಟಿಂದ ಹಣ ಕೊಡ್ತೀವಿ ದಟ್ ಇಸ್ ಡಿಫ್ರೆಂಟ್. ಮತ್ತು ಏನಾದರೂ ಅಳವಾಡಿಸಿ ಅದು ಖಂಡಿತ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸರ್, ನರೇಂದ್ರ ಮೋದಿಯವರ ಕನಸಿನ ಗುಸಾದ ಒಂದು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಈ ಕಾಮಗಾರಿ ನಿರ್ಮಾಣ ಆಗ್ತಾ ಇರುವಂಥದ್ದು, ಇದಕ್ಕೆ ನಮಗೆ ಹೈಟೆಕ್ ಆಗಿರುವಂಥ ಕೋಚಸ್ಗಳು ಬೇಕು ಅಂತ ಒಂದು ಜನರ ಅಭಿಪ್ರಾಯ. ಮತ್ತು ಕ್ರೀಡೆ ಅದಾಲೆ ನಾವು ಅಲ್ಲೇ ನಮ್ಮ ಕಮಿಷನರು ಇವಾಗ ಬಂದಿದ್ದಾರೆ ಹೊಸದಾಗಿ, ತುಂಬ ಕಾಳಜಿ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸೆಕ್ರೆಟ್ರಿ ಪ್ರಿನ್ಸಿಪಲ್ ಸೆಕ್ರೆಟ್ರಿಯು ಶಾಲಿನಿ ರಜನೀಶ್ ಮೇಡಮ್ ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಕುಂತ್ಕೊಂಡು ಒಂದು ಚರ್ಚೆ ಮಾಡಿ ಯುವ ಸಬಲೀಕರಣಕ್ಕೆ ಏನು ಮಾಡಬೇಕು ಮತ್ತು ಕ್ರೀಡೆಗೆ ಏನು ಮಾಡಬೇಕು ಅಂತ ಅಲ್ಲಿ ನಾವು ಕುಂತ್ಕೊಂಡು ಒಂದು ಚರ್ಚೆಯನ್ನು ಮಾಡಿ ಅದನ್ನು ಹಣದ ಎಲಿಗೇಷನನ್ನು ಮಾಡಿ ಎಫ್ಡಿ ಗಮನಕ್ಕೆ ತಂದಿದ್ದೀವಿ. ಕ್ರೋಚಸ್ಗಳನ್ನು ಅಪಾಯಿಂಟ್ ಮಾಡೋದಕ್ಕೂ ಅಲ್ಲೇ ತೀರ್ಮಾನ ತೊಗೊಂಡಿದ್ದೀವಿ. ಶೀಘ್ರದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಆಟಗಳಾಗ್ತಾಯಿವೆ ಅದಕ್ಕೆ ಯಾವ ಕೋಚನ್ನು ಅಳವಡಿಸ್ಬೇಕು ಅನ್ನೋದನ್ನು ನಮ್ಮ ಕಮಿಷನರ್ ಅಲ್ಲೇ ಲಿಸ್ಟ್ ಮಾಡಿ ಇಟ್ಟಿದ್ದಾರೆ. ಅದು ಶೀಘ್ರದಲ್ಲಿ ತೀರ್ಮಾನ ಮಾಡಿ ನಾವು ಅಳವಡಿಸ್ಕೊಡ್ತೀವಿ. ಸರ್, ಎಲ್ಲ ಒಂದು ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೋಲ್ಡ್ ಮೆಡಲ್ ಆದವರು, ಸಿಲ್ವರ್ ಮೆಡಲ್ ಆದವರಿಗೆ ಫ್ರೀ ಸ್ಟಡೀಸ್ ಅನ್ನೋದನ್ನು ಒಂದು ಸರ್ಕಾರ ಒಂದು ಘೋಷಣೆ ಮಾಡಿತ್ತು. ಈಗ ಸತತ 2 ವರ್ಷದಿಂದ ಇದು ಆಗ್ತಾ ಇಲ್ಲ ಅನ್ನೋದು ಜನಗಳ ಮಾತಾಗಿದೆ ಸರ್. ಅದನ್ನು ಹೈಯರ್ ಎಜುಕೇಷನು ನಾವು ಕುಂತ್ಕೊಂಡು ಅದನ್ನು ಶೀಘ್ರದಲ್ಲಿ ನಾವು ತೀರ್ಮಾನ ತಗೊಳ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಸರ್, ಅವರಿಗೆ ಸ್ಕಾಲರ್ಶಿಪ್ ಕೂಡ ಕೊಡುವಂಥ ಒಂದು ಕಾರ್ಯ ಆಗ್ತಾ ಇದೆ. ಅವರಿಗೆ 1,00,000 ರೂಪಾಯಿ ಕೊಡೋದಕ್ಕೆ ನಾವು ಅಲ್ಲಿ ತೀರ್ಮಾನ ತಗೊಂಡಿದ್ದೀವಿ. ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ, ಜಿಲ್ಲಾ ಪಂಚಾಯತ್ ಕಮಿಷನರ್ ಹಾಗೂ ಮತ್ತಿತರರು ಭಾಗಿಯಾಗಿದ್ದರು. ನಮ್ಮ ಮಣ್ಣು ಹೊತ್ತು ರಸ್ತೆಯಲ್ಲಿ ಓಡಾಡುತ್ತಿರುವ ಟಿಪ್ಪರ್ ಲಾರಿಗಳಿಂದ ಉಂಟಾಗುತ್ತಿರುವ ಧೂಳಿನಿಂದ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಗಿರುವ ಘಟನೆ ಪಾವಗಡದಲ್ಲಿ ನಡೆದಿದೆ. ಪಾವಗಡ ತಾಲೂಕಿನ ರೊಪ್ಪ ಮತ್ತು ಕಡಮಲಕುಂಟೆ ರಸ್ತೆ ಮಧ್ಯದಲ್ಲಿ ನಡೆಯುತ್ತಿರುವ ರೈಲ್ವೆ ಕಾಮಗಾರಿಯಲ್ಲಿ ತೊಡಗಿರುವ ಟಿಪ್ಪರ್ಗಳ ಓಡಾಟದಿಂದ ಉಂಟಾಗುತ್ತಿರುವ ಧೂಳಿನಿಂದ ರಸ್ತೆಯಲ್ಲಿ ಓಡಾಡುತ್ತಿರುವ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆಯಾಗುತ್ತಿದೆ ಎಂದು ಪ್ರತಿದಿನ ಓಡಾಡುವ ಜನರ ಆರೋಪ. ತಾಲೂಕಿನ ರೊಪ್ಪ ಹಾಗೂ ಕಡಮಲಕುಂಟೆ ಮಧ್ಯೆ ನಡೆಯುತ್ತಿರುವ ರೈಲ್ವೆ ಕಾಮಗಾರಿಯ ಕೆಲಸಕ್ಕೆ ಕಡಮಲಕುಂಟೆ ಕೆರೆಯಿಂದ ಮಣ್ಣು ಸಾಗಿಸುತ್ತಿದ್ದು ಇದರಿಂದಾಗಿ ಆ ರಸ್ತೆಯಲ್ಲಿ ಓಡಾಡುವ ಜನರಿಗೆ ಈ ಟಿಪ್ಪರ್ಗಳಿಂದ ಧೂಳು ಹೆಚ್ಚಾಗುತ್ತಿರುವ ಕಾರಣದಿಂದ ಪ್ರತಿದಿನ ರಸ್ತೆಯಲ್ಲಿ ಓಡಾಡುವ ಜನರಿಗೆ ಕಿರಿಕಿರಿ ಉಂಟಾಗುತ್ತಿದೆ. ಸಂಬಂಧಪಟ್ಟ ರೈಲ್ವೆ ಕಾಮಗಾರಿಯ ಗುತ್ತಿಗೆದಾರ ಹಾಗೂ ಇಂಜಿನಿಯರ್ಗಳ ಬೇಜವಾಬ್ದಾರಿ ವರ್ತನೆಯಿಂದ ಓಡಾಡುವ ಜನರಿಗೆ ತೊಂದರೆ ಉಂಟಾಗುತ್ತಿದೆ. ತಕ್ಷಣವೇ ಟಿಪ್ಪರ್ಗಳ ಓಡಾಟದಿಂದ ಧೂಳು ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಲು ಮುಂದಾಗಬೇಕಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಇಮ್ರಾನುಲ್ಲಾ, ಅಮೋಕ್ ಟಿವಿ, ಪಾವಗಡ. ನಾಗೊಬ್ಬಿ ತಾಲೂಕು ಪಂಚಾಯಿತಿ ಕ್ಷೇತ್ರ ಮರು ವಿಂಗಡಣೆಯಲ್ಲಿ ಸಾಕಷ್ಟು ಅವೈಜ್ಞಾನಿಕ ನಿರ್ಧಾರ ಕೈಗೊಂಡಿದ್ದಲ್ಲದೆ ಈಗ ಮೀಸಲಾತಿ ನಿಗದಿಯಲ್ಲೂ ಯಾವುದೇ ಮಾನದಂಡ ಅನುಸರಿಸದೆ ತಯಾರಿಸಲಾಗಿದೆ. ಗುಬ್ಬಿ ತಾಲೂಕಿನಲ್ಲಿ ಸಾಕಷ್ಟು ತಾಲೂಕು ಪಂಚಾಯಿತಿ ಕ್ಷೇತ್ರಗಳಲ್ಲಿ ಕಳೆದ ಬಾರಿಯ ಮೀಸಲಾತಿ ಮುಂದುವರಿಸಲಾಗಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ದೂರಿದರು. ತಾಲೂಕಿನ ಬೆಲವತ್ತ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ 22 ಲಕ್ಷ ರೂಗಳ ಕೊಠಡಿ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಕ್ಷೇತ್ರಗಳ ಮರು ವಿಂಗಡಣೆಯಲ್ಲಿ ಕ್ಷೇತ್ರಕ್ಕೆ ಹೆಸರನ್ನ ಬೇರೆ ನೀಡಿ ಅದೇ ಮೀಸಲಾತಿ ಮುಂದುವರಿಸಿರುವುದು ಸರಿಯಲ್ಲ. ಚುನಾವಣಾ ಆಯೋಗ ತಿಳಿಸಿದ ಯಾವ ನಿಯಮ ಪಾಲಿಸದೆ ಮೀಸಲಾತಿ ನಿರ್ಧರಿಸಿರುವುದು ಆಡಳಿತಾರೂಢ ಪ್ರಭಾವಿಗಳ ಕೈವಾಡಕ್ಕೆ ಸಾಕ್ಷಿಯಾಗಲಿದೆ ಎಂದರು. ಕೊಡಗಲ್ಲಿ ತಗೊಂಡೋಗಿ ಅದಲ್ವ ಇದು ಅಡುಗುರಿ ಸೇರಿಸಿ ಅದೇ ಕೆಟಗರಿ ಮಾಡಿದ್ರೆ ಸುಮಾರು ರಿಪೀಟ್ ಆಗಿವೆ. ಈಗ ಎಸ್ ಟಿ ನಮ್ಮಲ್ಲಿ ಅನ್ಸಂದ್ರ ಎಸ್ ಟಿ ಇತ್ತು,
ಮಂಚುಧರ ರಾಮಚಂದ್ರ ಅದನ್ನು ಎಸ್ ಟಿ ಆಗಿ ಉಳಿಸಿದ್ದಾರೆ. ಅವ್ರ ಅನುಕೂಲ ತಕ್ಕನಾಗೆ ಮಾಡ್ಕೊಂಡವ್ರೆ. ಸರ್ಕಾರ ಈಗ ರೊಟೇಷನ್ ಸಿಸ್ಟಮ್ ಮಾಡ್ತೀನಿ ಮಾಡಬೇಕು. ಕೆಟಗರಿ ರಿಪೀಟ್ ಆಗಬಾರ್ದು. ಸರ್ಕಾರದ ನಿಯಮ ಇರತಕ್ಕಂಥದ್ದು ಕೆಟಗರಿ ರಿಪೀಟ್ ಆಗಬಾರ್ದು, ಜನರಲ್ ರಿಪೀಟ್ ಆಗ್ಬೋದು. ಈಗ ನೋಡಿ, ಎಸ್ ಸಿ ಲೇಡಿ ಇತ್ತು ಮುಕ್ಕಳಿಪಟ್ಟಣ, ಈಗ ಎಸ್ ಸಿ ಲೇಡಿನೇ ಐತಿ. ಎಸ್ ಟಿ ಇತ್ತು ಮಂಚಲ್ದರ ಎಸ್ ಟಿನೇ ಐತಿ, ರಿಪೀಟ್ ಆಗೈತೆ. ವ್ಯಾಕ್ಸಿನ್ ಕೊರತೆ ತಾಲೂಕಿನಲ್ಲೂ ಕಾಣುತ್ತಿದೆ. ರಾಜ್ಯದ ದೊಡ್ಡ ಸಮಸ್ಯೆಯಾಗುವ ಮುನ್ನ ವ್ಯಾಕ್ಸಿನ್ ಎಲ್ಲೆಡೆ ಸಮಯಕ್ಕೆ ಸರಿಯಾಗಿ ನೀಡಬೇಕು. ಕೊರತೆ ನೀಗಿಸಿಕೊಳ್ಳದೆ ಎಲ್ಲರಿಗೂ ವ್ಯಾಕ್ಸಿನ್ ಕಡ್ಡಾಯ ಎಂದು ಹೇಳುವುದು ಜನರಲ್ಲಿ ಗೊಂದಲ ಮೂಡಿಸುತ್ತದೆ. ತಾಲೂಕಿನಲ್ಲಿ ಹಗಲವಾಡಿ ಭಾಗದಿಂದ ಪಟ್ಟಣಕ್ಕೆ ಬಂದು ವ್ಯಾಕ್ಸಿನ್ ಸಿಗದೆ ವಾಪಸ್ಸಾಗುತ್ತಿದ್ದಾರೆ. ನಿತ್ಯ ಕೂಲಿ ಕೆಲಸ ಬಿಟ್ಟು ಈ ಲಸಿಕೆಗೆ ಅಲದಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ? ಇವತ್ತು ನನಗೆ ಬೆಳಿಗ್ಗೆ ಅಂದರೆ ಈಗ ಹಗಲವಾಡಿ ಹೊಸಕೆರೆ ಚೋಳೂರು ಭಾಗದಿಂದ ದಿನಾ ನಾವು ನೂರಾರು ಜನ ಕಾದು ವಾಪಸ್ ಹೋಗ್ತಾ ಇದ್ದೀವಿ, ಹೇಳಿ ಹೇಳಿ ಅಂತ ದಿನಾ ಫೋನ್ ಬರ್ತವೆ ನನಗೆ. ಹಂಗಿದ್ದಾಗ ಅವ್ರದ್ದು ಸ್ಟಾಕ್ ಇದ್ರೆ ಕಳಿಸ್ಬೇಕಲ್ಲ ಎಲ್ಲರಿಗೂ. ಜನ ತಗೊಳಕ್ಕೆ ಮುಂದೆ ಬಂದವ್ರೆ, ಜನ ರೆಡಿಯವ್ರೆ ಈಗ ವ್ಯಾಕ್ಸಿನ್ ತಗೊಳಕ್ಕೆ. ಕೊಡೋರೆ ಕೊಡ್ತಕ್ಕಂಥದ್ದಕ್ಕೆ ಸರ್ಕಾರ ಸಪ್ಲೈ ಇಲ್ಲ, ಸುಮ್ಮನೆ ಸುಳ್ಳು ಹೇಳ್ತಾರೆ ಅಷ್ಟೇ. ಅವ್ರು ಹೇಳ್ಬೇಕಾಗಿದೆ ಸುಳ್ಳು, ಆ ಸುಳ್ಳು ಹೇಳ್ತಲೇ ಇರ್ತಾರೆ ಅವ್ರು, ನಿರಂತರವಾಗಿ ಸುಳ್ಳಿನಿಂದಲೇ ಬಂದಿರ್ತಕ್ಕಂಥದ್ದು ಅವರು. ಸರ್ಕಾರ ವಾಪಸ್ ಪಡೆದಿದ್ದ ಅನುದಾನ ಮರಳಿ ನೀಡಿದೆ. ಸದ್ಯ ಮೈಸೂರು ರಸ್ತೆ ಕಾಮಗಾರಿಗೆ ಚಾಲನೆ ದೊರಕಿದೆ ಎಂದ ಅವರು, ನಬಾರ್ಡ್ ಮೂಲಕ ಬಂದ ಅನುದಾನ ಬಳಸುವ ಜೊತೆಗೆ ಶಾಸಕರ ಕ್ಷೇತ್ರ ಅಭಿವೃದ್ಧಿ ಅನುದಾನ ಬಳಸಿ ಶಾಲಾ ದುರಸ್ತಿ ಮಾಡಲಾಗುತ್ತಿದೆ. ಈ ಹಿನ್ನೆಲೆ 3 ಕೊಠಡಿ ಬೆಲವತ್ತ ಶಾಲೆಯಲ್ಲಿ ನಿರ್ಮಾಣವಾಗಿದೆ. ಶೀಘ್ರದಲ್ಲಿ ಇನ್ನುಳಿದ ಕೊಠಡಿಗೂ ಚಾಲನೆ ಸಿಗಲಿದೆ ಎಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ಶಿವಕುಮಾರ್, ವೆಂಕಟೇಶ್, ಕೊಪ್ಪ ದೇವರಾಜು, ಕೆಎನ್ ಬಾಲಕೃಷ್ಣ, ಬಸವರಾಜು, ಶಿವನಂಜಯ್ಯ ಇತರರು ಇದ್ದರು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ಅವರು ಸರ್ಕಾರಿ ಶಾಲೆಯ ಶಿಕ್ಷಕರು. ಸಾಲದೆಂಬಂತೆ ದಪ್ಪಗಿದ್ದವರಿಗೆ ಸಣ್ಣಗಾಗೋಕೆ, ಸಣ್ಣಗಿದ್ದವರಿಗೆ ದಪ್ಪಗಾಗೋಕೆ ಅಂತ ನ್ಯೂಟ್ರಿಷನ್ ಕ್ಲಬ್ ಕೂಡ ನಡೆಸ್ತಿದ್ರು. ಹೇಗಿರುವಾಗ ಮನೆ ಮುಂದಿನ ಬೈಕ್ನ ಒಳಗಡೆ ಹಾಕ್ತೀನಿ ಅಂತ ಹೋದವರು ನಿಗೂಢವಾಗಿ ಕೊಲೆಯಾಗಿ ಹೋಗಿದ್ದಾರೆ. ಇದರ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಸರ್ಕಾರಿ ಶಾಲೆಯ ಶಿಕ್ಷಕನ ಕೊಲೆ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದ್ದು ಹಂತಕರಿಗಾಗಿ ಪೊಲೀಸರು ಚುರುಕಿನ ಬೇಟೆಯಾಡುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಡಿಪಾಳ್ಯ ಹೋಬಳಿಯ ಬಿ ಬೊಮ್ಮಸಂದ್ರ ಗ್ರಾಮದ ನಿವಾಸಿಯಾದ ವಿಶ್ವನಾಥ್ ಗೌರಿಬಿದನೂರು ತಾಲೂಕಿನ ಬೊಮ್ಮೇನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಗೌರಿಬಿದನೂರು ನಗರದ ಸದಾಶಿವ ಬಡಾವಣೆಯಲ್ಲಿ ವಾಸವಾಗಿದ್ದ ಇವರು ಜುಲೈ 4ರಂದು ಮನೆ ಮುಂದಿನ ಬೈಕನ್ನು ಮನೆಯ ಒಳಗಡೆ ಹಾಕ್ತೀನಿ ಅಂತ ಹೋದವರು ಬರ್ಬರವಾಗಿ ಕೊಲೆಯಾಗಿ ಶಾಶ್ವತವಾಗಿ ಪರಲೋಕ ಸೇರಿದ್ದಾರೆ. ರಾತ್ರಿ ಊರಿಂದ 6-6:30 ಬಂದರು ಇಲ್ಲಿಗೆ ಗೌರಿಬಿದನೂರಿಗೆ. ಮಕ್ಕಳನ್ನ ಕರ್ಕೊಂಡು ಬರ್ತೀನಿ ಅಂದರು. ಬೇಡ, ಬೆಳಗ್ಗೆ ಕರ್ಕೊಂಬರ್ತೀನಿ ನಾನು ಅಂದೆ. ಅವರಿಬ್ಬರೇ ಬಂದರು. ಬಂದು ರಾತ್ರಿ ಅಮ್ಮನ್ನೆಲ್ಲ ಬಟ್ಟೆ ಹೋಗಿ ಕೊಂಡಿದ್ರಂತೆ 9:30 ತನಕ. ಆಮೇಲೆ ತೂಗಿಡಿಸ್ತಾ ಇದ್ದರೆ ನೀನು ಮಳ್ಕೊ, ನಾನು ಗಾಡಿ ಹಾಕ್ಕೊಂಡು ಬರ್ತೀನಿ ಅಂತೇಳಿ ಅಲ್ಲಿ ರೋಡಲ್ಲಿ ಗಾಡಿ ಹಾಕಿದ್ನಂತೆ. ಆ ಗಾಡಿ ಹಾಕ್ಕೊಂಡು ಬರ್ತೀನಿ ಅಂತೇಳಿಬಿಟ್ಟು ಹೋಗಿರೋದು 9:30. ಏ ಮಲ್ಕೊಂಡ್ಬಿಟ್ಟು ನಿದ್ದೆ ಮಾಡಿಬಿಟ್ಟಿದ್ದಾಳೆ. ಬಾಗಿಲು ಕೂಡ ತೆಗೆದುಬಿಟ್ಟು ತಿರ್ಗಿ 12 ಗಂಟೆ ಹೇಳಿದ್ದು ನೋಡಿದ್ರೆ ಮನುಷ್ಯನೂ ಇಲ್ಲ, ಗಾಡಿನೂ ಇಲ್ಲ. ತಿರುಗೀಚಾಗಿ ಬಂದು ಅಲ್ಲೆಲ್ಲ ಹುಡಿದ್ರೆ ಏನೂ ಇರಲಿಲ್ಲ. ತಿರ್ಗಿ ಯಾರಿಗೋ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಿದ್ರಂತೆ. 2 ಸರ್ತಿ ಹಿಂಗಾಯಿತು, ರಿಸೀವ್ ಮಾಡಲಿಲ್ಲಂತೆ. 1 ಸರ್ತಿ ಎತ್ತಿಬಿಟ್ಟು ನಾನೆಲ್ಲೋ ಇನ್ನು ಇದರಿಂದ ಯಲ್ಲಂಕದಿಂದ ಬಂದಿದ್ದೀನಿ, ನಾನು ಅನಂತಪುರಕ್ಕೆ ಹೋಗ್ತಾಯಿದ್ದೀನಿ, ಈ ಫೋನ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ನಲ್ಲಿ ಸಿಕ್ತು, ಇದು ನಾನು ಇನ್ನು ರಿಸೀವ್ ಮಾಡ್ತಾಯಿದ್ದೀನಿ, ಬನ್ನಿ ಕೊಡ್ತೀನಿ ಅಂತಂತೆ. ಏಮ್ನು ಒಬ್ಬನೇ ಅಲ್ದಂಗೆ ಹೋಗಿದ್ದಾರೆ, ಅದೇ ಸುಮಂಗ್ಲಿ ಚಿತ್ರದಂಗೆ ಹೋಗ್ಬಿಟ್ಟು ಭಯ ಆಗಿಬಿಟ್ಟು ತಿರುಗಿ ಬಂದುಬಿಟ್ಟು ಮನೆಯಲ್ಲಿ ಯಾರೋ ಬಾಡಿಗೆಗೆ ಬಿದ್ದರೆ ಅವ್ರನ್ನ ಕರ್ಕೊಂಡೋಗಿ ತಿರುಗಿ ಹೋಗಿದ್ದಾರೆ ಅಲ್ಲಿಗೆ. ಹೋಗೋ ಅಷ್ಟೊತ್ತಿಗೆ ಸ್ವಿಚ್ ಆಫು, ಫೋನು ಅವರೂ ಇಲ್ಲ. ತಿರುಗಿ ಅಲ್ಲಿ ಎಲ್ಲ ಹುಡುಕಿ, ತಿರುಗಿ ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲು, ಹಾಸ್ಪಿಟ್ಲಲ್ಲಿ ಎಲ್ಲ ಹುಡುಕಿ ಗಾಡಿ ಐತೇನು ಅಂತೇಳಿ ಏನೂ ಸಿಕ್ಕಿಲ್ಲ. ತಿರುಗಿ ಬಂದು ಕಂಪ್ಲೇಂಟಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಬಂದು ಹಿಂಗೆ ಆಗಿದೆ ಅಂತೇಳಿ ಅವ್ರಿಗೆ ಕೊಟ್ಬಿಟ್ಟು ತಿರುಗಿ ಬೆಳಗ್ಗೆ ಬನ್ನಿರಿ ಅಂತೇಳಿದ್ದಾರೆ. ತಿರುಗಿ ನಮ್ಗೆ ಊರಿಗೆ ಫೋನ್ ಮಾಡಿದ್ರು 12 ಗಂಟೆಗೆ. ನಾವು ಫೋನ್ ರಿಸೀವ್ ಮಾಡಿ ಏನು ಅಂತ ಕೇಳಿದ್ರೆ ಹಿಂಗಾಗಿದೆ, ಊರಿಗೇನಾದರೂ ಬಂದ್ರೆ, ಇಲ್ಲ ಬರಲಿಲ್ಲ ಊರಿಗೆ ಅಂತ. ನಾವು ಬರೋಣ ಅಂತ ಗಾಡಿಯಲ್ಲಿ ಬಂದ್ವಿ, ಡಿಪಾಳ್ದಂಕ ಬಂದ್ವಿ. ಮಳೆ ಜೋರಾಯಿತು, ಬರೋಕ್ಕಾಗಲಿಲ್ಲ. ತಿರುಗಿ ಅಲ್ಲಿಂದ ಸ್ವಲ್ಪ ಹೊತ್ತಿದ್ದು ತಿರುಗಿ ಇವ್ರು ಫೋನ್ ಮಾಡಿದ್ರೆ ಇಲ್ಲ ಹಿಂಗೆ ವಾಪಸ್ ಬಂದುಬಿಟ್ವಿ ಪೊಲೀಸ್ ಸ್ಟೇಷನ್ಗೆ ಹೋಗಿ, ಬೆಳಗ್ಗೆ ಬನ್ನಿರಿ ಅಂತೇಳಿ. ಅದಕ್ಕೆ ನಾವು ತಿರುಗಿ ಬೆಳಗ್ಗೆ ಬಂದು ಸರ್ 6 ಗಂಟೆ 6:30 ಬಂದು ಇಲ್ಲೆಲ್ಲ ನೋಡಿ ಕಂಪ್ಲೀಟ್ ಮಾಡಿ ಹುಡ್ಕೋಕ್ಕೆ ಇದು ಮಾಡಿದ್ವಿ ಸರ್. ಏನು ಇವಾಗ ನನಗೆ ಗೊತ್ತ, 2:30 ಹಂಗೆ ಸರ್ ಫೋನ್ ಮಾಡಿದ್ರು ಪಿ ಸಿ ಅವರು, ನಿಮ್ಮ ಅಮ್ಮ ನಿಮ್ಮ ಅಪ್ಪನ ಕರ್ಕೊಂಡು ಬರ್. ಪತ್ನಿ ಲಾವಣ್ಯ ಜೊತೆ 1.5 ದಶಕಕ್ಕೂ ಹೆಚ್ಚು ಕಾಲ
ಕೂಡಿಬಾಳಿದ ಶಿಕ್ಷಕ ವಿಶ್ವನಾಥ್ ಗೌರಿಬಿದನೂರು ಹೊರವಲಯದ ಪೊದೆಗಳಲ್ಲಿ ಮಾರಕಾಸ್ತ್ರಗಳಿಂದ ಹಲ್ಲೆಗೊಳಗಾಗಿ ಕೊಲೆಯಾಗಿ ಹೋಗಿದ್ದಾರೆ. ಮೃತ ಶಿಕ್ಷಕನ ಕೊಲೆ ರಹಸ್ಯವನ್ನ ಬೆನ್ನತ್ತಿರುವ ಗೌರಿಬಿದನೂರು ಪೊಲೀಸರಿಗೆ ಕೊಲೆಯ ಬಗ್ಗೆ ಈಗಾಗಲೇ ಹಲವು ಸುಳಿವುಗಳು ಸಿಕ್ಕಿವೆ. ವಿವಿಧ ಕೋನಗಳಲ್ಲಿ ಕೊಲೆಯ ತನಿಖೆ ಕೈಗೊಂಡಿರುವ ಪೊಲೀಸರು ಶೀಘ್ರದಲ್ಲಿಯೇ ಆರೋಪಿಗಳ ಎಡೆಮುರಿ ಕಟ್ಟುವ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಬಿದನೂರು ಪುರ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಒಂದು 302 ಅಂದರೆ ಮರ್ಡರ್ ಪ್ರಕರಣ ರಿಪೋರ್ಟ್ ಆಗಿದೆ. ವಿಶ್ವನಾಥ್ ಅಂತ ವ್ಯಕ್ತಿ, ಸುಮಾರು 42 ವಯಸ್ಸು ಈತನಿಗೆ. ವೃತ್ತಿನಲ್ಲಿ ಟೀಚರಾಗಿ ಕೆಲಸ ಮಾಡ್ತಾ ಇರ್ತಾನೆ ಬೊಮ್ಮಸಂದ್ರದಲ್ಲಿ. ನಿನ್ನೆ ನೈಟ್ 8:30-9 ಗಂಟೆ ಅಷ್ಟೊತ್ತಿಗೆ ಗಾಡಿನ ಒಳಗಡೆಗೆ ಬಿಡ್ತೀನಿ ಅಂತಂದು ಹೆಂಡ್ತಿಗೆ ಹೇಳಿ ಹೋಗಿದ್ದಾನೆ ಅಂತಂದ್ಬಿಟ್ಟು ಹೆಂಡ್ತಿ ಹೇಳ್ತಾರೆ. ಅದಾದ ನಂತರ ಈತ ರಿಟರ್ನ್ ಆಗಿಲ್ಲ ಮನೆಗೆ. ಬೆಳಿಗ್ಗೆ ಪೊಲೀಸ್ ಸ್ಟೇಷನ್ನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿರುತ್ತೆ. ಈಗ ಸಂಜೆ ಅಷ್ಟೊತ್ತಿಗೆ ಅವ್ರದ್ದು ಬಾಡಿ ಕೂಡ ಐಡೆಂಟಿಫೈ ಆಗಿದೆ. ಒಂದು 2-3 ಕ್ಲೂ ಸಿಕ್ಕಿದೆ, ತನಿಖೆ ನಡೀತಾ ಇದೆ. ನಡೆದ ನಂತರ ನಾನು ಅಂದರೆ ಮತ್ತಷ್ಟು ಮಾಹಿತಿ ಸಿಕ್ಕಿದ ನಂತರ ನಾನು ನಿಮ್ಗೆ ಹೇಳ್ತೀನಿ. ಅದೇ ಒಂದು 2-3 ಆ್ಯಂಗಲ್ಸ್ ಇದ್ದಾವೆ, ಈಗಲೇ ಏನು ಡಿಸ್ಕ್ಲೋಸ್ ಮಾಡಲಿಕ್ಕೆ ಹೋಗಲ್ಲ ನಾನು. ತನಿಖೆ ಮುಗಿಲಿ, ತನಿಖೆ ಮುಗಿದ ನಂತರ ಪೂರ್ಣ ಮಾಹಿತಿ ಕೊಡ್ತೀನಿ. ಹೆಂಡತಿ ಇಬ್ಬರು ಮಕ್ಕಳ ಜೊತೆಗೆ ನೆಮ್ಮದಿಯಾಗಿರಬೇಕಿದ್ದ ಶಿಕ್ಷಕ ವಿಶ್ವನಾಥ್ರನ್ನ ಜವರಾಯನ ಹೆಗಲ ಮೇಲೆ ಕೂತು ಪ್ರಯಾಣ ಬೆಳೆಸಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಕೊಲೆಗೆ ಹಲವು ಅನುಮಾನಗಳಿದ್ದು ಕುತೂಹಲಗಳಿಗೆ ಪೊಲೀಸರೇ ತೆರೆ ಎಳೆಯಲಿದ್ದಾರೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಜಾತಿಗೊಂದು ಸ್ಮಶಾನ ಮಾಡಲು ಸಾಧ್ಯವಿಲ್ಲ, ಊರಿಗೊಂದು ಸ್ಮಶಾನ ನಿಗದಿಪಡಿಸುವುದು ನಮ್ಮ ಜವಾಬ್ದಾರಿಯಾಗಿದೆ, ಹೀಗೆಂದು ಜಿಲ್ಲಾ ಉಸ್ತುವಾರಿ ಸಚಿವ, ಸಣ್ಣ ನೀರಾವರಿ ಸಚಿವ ಜೆಸಿ ಮಾಧುಸ್ವಾಮಿ ಹೇಳಿಕೆ ನೀಡಿದರು. ಇಂದು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಕುಂದುಕೊರತೆ ನಿವಾರಣಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು, ದಲಿತ ಸಮಸ್ಯೆಗಳನ್ನು ಕೇಳುವಲ್ಲಿ ಪಟ್ಟಣದ ಪುರಸಭೆಯಿಂದ ಪೌರಕಾರ್ಮಿಕರಿಗೆ ಕಳೆದ 4 ತಿಂಗಳಿನಿಂದ ವೇತನ ಪಾವತಿ ಮಾಡದಿರುವ ಬಗ್ಗೆ ದಲಿತ ಮುಖಂಡ ಮಲ್ಲಿಕಾರ್ಜುನ್ ಬೆಳಕು ಚೆಲ್ಲಿದರು. ಎನ್ಐ ಸಂಬಂಧ ಸಚಿವರು ಪ್ರತಿಕ್ರಿಯಿಸಿ ಸರ್ಕಾರದಿಂದ ಯಾವುದೇ ಹಣದ ಕೊರತೆ ಇಲ್ಲ ಹೀಗೆಂದು ಹೇಳಿದರು. ಇದಕ್ಕೆ ಮುಖ್ಯ ಅಧಿಕಾರಿ ಶ್ರೀನಿವಾಸ್ ಮಾತನಾಡಿ, ಸರ್ಕಾರದಿಂದ ಯಾವೆಲ್ಲ ದಿನಗೂಲಿ ನೌಕರರನ್ನು ನೇಮಕ ಮಾಡಿಕೊಂಡಿದ್ದಾರೋ ಅವರಿಗೆ ಪ್ರತಿ ತಿಂಗಳು 4.5 ಲಕ್ಷ ಹಣ ವ್ಯಯವಾಗುತ್ತಿದೆ. ಅವರ ಅವಶ್ಯಕತೆ ಇಲ್ಲದಿದ್ದರೂ ಇವರಿಗೆ ಸಂಬಳವನ್ನು ವಿವಿಧ ಅನುದಾನದಲ್ಲಿ ಬಳಸಲಾಗುತ್ತಿದೆ. ಇದರಿಂದ ಪುರಸಭೆಗೆ ಹಣದ ಹೊರೆ ಹೆಚ್ಚಾಗಿದೆ, ಹೀಗಾಗಿ ಅವರನ್ನು ತೆಗೆದುಹಾಕುವುದು ಅನಿವಾರ್ಯವಾಗಿದೆ ಎಂದರು. ಸಾರ್ವಜನಿಕ ವ್ಯವಸ್ಥೆ ಕೆಳಗೆ ನೀವು ಶೆಡ್ಯೂಲ್ ಕಾಸ್ಟ್ ಅನ್ನ ಕಾರಣಕ್ಕೆ ಅಸ್ಪೃಶ್ಯತೆ ಆಚರಣೆ ಮಾಡ್ತಿದ್ದಾರೆ ಅಂದರೆ ದಯವಿಟ್ಟು ಕಂಪ್ಲೇಂಟ್ ಕೊಡು, ನಾವು ಆಕ್ಷನ್ ತಗೊಂಡೇ ಇದ್ದಾಗ ನೆಕ್ಸ್ಟ್ ಸಭೆಯಲ್ಲಿ ಮಾತಾಡೋಣ. ಅಧಿಕೃತವಾಗಿ ಕೊಡಬೇಕು. ನಾವೀಗ ಬಡಕರೆಯಲ್ಲಿ ಮಾಡಿದ್ರು ಅಂಗಡಿನೇ ಮುಚ್ಚಿಸ್ತು ನಾವು, ಬಿಡಿ ಯಾರಿಗೂ ಮಾಡಬೇಡಿ ಹೋಗಿ ಎಂದು. ಏನಪ್ಪ ಯಾರಿಗೂ ಮಾಡಬೇಡಿ ಹೋಗಿ, ಅವ್ರು ಮಾಡದ ಕಟ್ಟಿಂಗ್ ಏನು ಬಾಡೆಕರೆಗೆ ಬಗ್ಗಿಲ್ಲ ಅಂದಮೇಲೆ ಪತ್ರಿಕಾರ್ತಲ್ಲಿ ಕಳಿಸ್ಕೊತೀವ? 2020-2021 ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕೊರೆಸಿದ ಬೋರ್ಗಳಿಗೆ ಪಂಪು ಮೋಟಾರ್ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಇರುವ ಬಗ್ಗೆ ಸಚಿವರಲ್ಲಿ ಮಾಡಿದ್ದ ಮನವಿಗೆ ಸಚಿವರು ಇದೇ 19ರಂದು ಸರಿ ಹೋಗುತ್ತದೆ ಎಂದು ತಿಳಿಸಿದರು. ಪುರಸಭೆ ವ್ಯಾಪ್ತಿಯಲ್ಲಿ ಸಕ್ಕಿಂಗ್ ಮಿಷಿನ್ ಮಾಲೀಕತ್ವ ಹೊಂದಿರುವ ವ್ಯಕ್ತಿ ಯಂತ್ರದಲ್ಲಿ ಕೆಲಸ ಮಾಡಿಸದೆ ತಮಿಳಿಯನ್ಸ್ ಹಾಗೂ ಕಾಲೋನಿ ಹುಡುಗರನ್ನ ಮಲದ ಗುಂಡಿಯೊಳಗೆ ಇಳಿಸುತ್ತಿರುವ ಬಗ್ಗೆ ಸಚಿವರಲ್ಲಿ ಮಾಡಿದ್ದ ಮನವಿಗೆ ಕೂಡಲೇ ಸ್ಪಂದಿಸಿ ವ್ಯಕ್ತಿಯ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಸೂಚಿಸಿದರು. ತಲುಪದಂತೆ ನೋಡ್ಕೊಂಡಿದ್ರೆ ನಮ್ಮ ಶೇರ್ ಏನಿದೆ ಅದನ್ನು ತಲುಪಿಸೋ ಕೆಲಸ ಮಾಡಿ ಅಂತ ಕೇಳೋ ಅಧಿಕಾರನ ನಿಮಗೆ ಕೊಟ್ಟಿದ್ದೀವಿ, ನೀವು ಕೇಳಬೇಕು. ಅದಕ್ಕೆ ನಾವು ಜವಾಬ್ದಾರರಾಗಿ ಒಪ್ಪಿಸ್ಬೇಕು. ಅದೇ ಈ ಸಭೆ ಯಾರು ಪ್ರಶ್ನೆ ನಿಮ್ಮ ಪ್ರಶ್ನೆ ಬಿಟ್ಟಿರಬೇಕು. ಈ ಸಭೆ ಕರೆಯೋದು ಎಲ್ಲಾದರೂ ದಲಿತರ ಮೇಲೆ ದೌರ್ಜನ್ಯ ಆಗಿದ್ದರೆ ತಹಸೀಲ್ದಾರರು ಡಿ ಎಸ್ ಪಿ ಅವರು ಕೂತ್ಕೊಂಡು ಕೇಳಬೇಕು. ಅಂಥದ್ದೇನಾದ್ರೂ ರಕ್ಷಣೆ ಕೊಡಿದ್ರೆ ರಕ್ಷಣೆ ಕೊಡಬೇಕು. ಅವ್ರಿಗೆ ಒದಗಬೇಕಾದ್ರು 18+5 23.4 24.3% ಏನೋ ಅವ್ರದ್ದು ಅನುದಾನಗಳನ್ನು ಒದಗಿಸ್ಬೇಕು. ಎಲ್ಲ ಸಂಘ ಸಂಸ್ಥೆಗಳು ಟಿಪಿ ಇರ್ಬೋದು ಇರ್ಬೋದು ತಲುಪಿಸ್ತೇ ಇದ್ದರೆ ಅವರ ಹೆಸರಲ್ಲಿ ಏನಾದರೂ ವಂಚನೆ ಮಾಡಿ ಬೇರೆಯವ್ರಿಗೆ ಕೊಟ್ಟಿದ್ರೆ ದಯಮಾಡಿ ಸಭೆ ಗಮನಕ್ಕಿತ್ತು ಅಂದರೆ ಈ ಸಭೆ ಭಾಳ ಔಚಿತ್ಯವಾಗಿ ನಡೆಯುತ್ತೆ. ಇನ್ನು ತಹಸೀಲ್ದಾರ್ ತೇಜಸ್ವಿನಿ ಮಾತನಾಡಿ, ತಾಲೂಕಿನಲ್ಲಿ 236 ಹಳ್ಳಿಗಳಲ್ಲಿ 25 ಗ್ರಾಮಗಳಲ್ಲಿ ಸ್ಮಶಾನ ಇಲ್ಲ, 18 ಹಳ್ಳಿಗಳಲ್ಲಿ ಸ್ಥಳಗಳ ಅವಕಾಶ ಇಲ್ಲ, 7 ಹಳ್ಳಿಗಳಲ್ಲಿ ಸ್ಥಳಗಳ ಪತ್ತೆ ಮಾಡಿ ಅನುಮೋದನೆಗೆ ಕಳಿಸಲಾಗಿದೆ. ಪ್ರತ್ಯೇಕವಾಗಿ ಎಸ್ಸಿ ಎಸ್ಟಿ ಸಮಾಜದ ಅವಶ್ಯಕತೆ ಎಂದರೆ ಜನಸಂಖ್ಯಾ ಆಧಾರದ ಮೇಲೆ ವ್ಯವಸ್ಥೆ ಮಾಡಲಾಗುತ್ತದೆ ಎಂದರು. ಇದಕ್ಕೆ ಸಂಬಂಧಿಸಿದ ಸಚಿವರು, ಪ್ರತಿಯೊಂದು ಜಾತಿಗೆ ಸ್ಮಶಾನ ನಿಗದಿ ಮಾಡಲು ಸಾಧ್ಯವಿಲ್ಲ, ಅಭಿವೃದ್ಧಿ ಕೂಡ ಆಯಾ ಪಂಚಾಯಿತಿ ಮಟ್ಟದಲ್ಲಿ ಆಗಬೇಕಿದೆ ಎಂದರು. ಅಕಸ್ಮಾತ್ ಸುಡೋರಿದ್ರೆ ಅವ್ರಿಗೆಲ್ಲರೂ ಸಪರೇಟ್ ಆಗಿ ಒಂದು ಅವಕಾಶ ಮಾಡಿಕೊಡ್ಬೇಕು. ಎರಡೇ ಮಾಡೋದು ನಾವು ಸ್ಮಶಾನ ಸುಡೋರು
ಈಗ ಅದರಲ್ಲಿ ಸುಡೋರಿಗೆ ಮಾಡೋದ್ರಿಂದ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅವರೆಲ್ಲ ಸುಡೋರು ಅಲ್ಲಿ ಹೊರಟೋಗ್ತಾರೆ, ಬ್ರಾಹ್ಮಣರು ವಿಶ್ವಾಸಿಗಳೆಲ್ಲ ಅಲ್ಲಿ ಹೋಗ್ತಾರೆ. ಪ್ರಾಬ್ಲಮ್ ಇನ್ನೈ ಸಭೆಯಲ್ಲಿ ಡಿವೈಎಸ್ಪಿ ಚಂದನ್ ಕುಮಾರ್, ತಹಶೀಲ್ದಾರ್ ತೇಜಸ್ವಿನಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮತ್ತಿತರರು ಹಾಜರಿದ್ದರು. ಚಿದಾನಂದ, ಅಮುಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಬಿಜೆಪಿ ಪಕ್ಷ ಕೇವಲ ಚುನಾವಣೆಯಲ್ಲಿ ಮಾತ್ರ ಅಧಿಕಾರಕ್ಕಾಗಿ ಕೆಲಸ ಮಾಡುವುದಿಲ್ಲ, ಸಮಾಜ ಸೇವೆಯಲ್ಲಿ ಇಡೀ ಕಾರ್ಯಕರ್ತರು ಕೆಲಸ ಮಾಡ್ತಾರೆ, ಹೇಗೆಂದು ಜಿಲ್ಲಾ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ತಿಳಿಸಿದರು. ಗುಬ್ಬಿ ತಾಲೂಕಿನ ದೊಣ್ಣೇರೆ, ಬೆಣಚಗೆರೆ, ಹೊಸಳ್ಳಿ ಕ್ರಾಸ್ ಗ್ರಾಮಗಳಲ್ಲಿ ಬಿಜೆಪಿ ಯುವ ಮೋರ್ಚಾದಿಂದ ಶ್ಯಾಮ್ ಪ್ರಸಾದ್ ಮುಖರ್ಜಿರವರ ಪುಣ್ಯಸ್ಮರಣೆ ಪ್ರಯುಕ್ತ ವೃಕ್ಷಾರೋಹಣ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಮಾಡಲಾಗಿದ್ದು, ಇಂದು ಅದರ ಸಮಾರೋಪದ ಪ್ರಯುಕ್ತ ಶಾಲಾ ಆವರಣದಲ್ಲಿ ಸಸಿ ನೆಟ್ಟು ಮಾತನಾಡಿದ ಅವರು, ಲಕ್ಷಾಂತರ ಸಸಿಗಳನ್ನು ಹಾಕಿ ಬೆಳೆಸುವಂತಹ ಕೆಲಸಕ್ಕೆ ನಾವೆಲ್ಲ ಮುಂದಾಗಿದ್ದೇವೆ. ಪರಿಸರದಲ್ಲಿ ಸಾಕಷ್ಟು ಬದಲಾವಣೆಯಾಗುತ್ತಿರುವುದರಿಂದ ಪರಿಸರ ಉಳಿದರೆ ಮಾತ್ರ ನಾವೆಲ್ಲ ಬದುಕಲು ಸಾಧ್ಯ. ಹಾಗಾಗಿ ಪ್ರತಿಯೊಬ್ಬರೂ ಸಹ ಪರಿಸರ ಉಳಿಸುವಂತಹ ಕೆಲಸವನ್ನು ಮಾಡಬೇಕು ಎಂದು ಮನವಿ ಮಾಡಿದರು. ಜಿಲ್ಲಾ ಯುವ ಮೋರ್ಚಾ ಕಾರ್ಯದರ್ಶಿ ಚೇತನ್ ಮಾತನಾಡಿ, ಕೊರೋನಾದ ಸಮಯದಲ್ಲಿ ಆಮ್ಲಜನಕದ ಅವಶ್ಯಕತೆ ಎಷ್ಟು ಇದೆ ಎಂಬುದು ನಮಗೆಲ್ಲ ತಿಳಿದಿದೆ. ಲಕ್ಷಾಂತರ ಹಣ ಖರ್ಚು ಮಾಡಿ ನಮ್ಮ ಪ್ರಾಣವನ್ನು ಉಳಿಸಿಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿತ್ತು. ಹಾಗಾಗಿ ಪ್ರತಿ ಗ್ರಾಮದಲ್ಲಿಯೂ ಸಹ ವನಗಳನ್ನು ನಿರ್ಮಾಣ ಮಾಡುವಂತಹ ಯೋಜನೆಗಳನ್ನು ನಾವೆಲ್ಲ ಮಾಡಬೇಕಾಗಿದೆ. ಮುಂದಿನ ಬದುಕು ಹಾಗೂ ಭವಿಷ್ಯ ಉಳಿಯಬೇಕು ಎಂದರೆ ಪರಿಸರ ಸಂರಕ್ಷಣೆ ಅವಶ್ಯಕವಾಗಿ ಬೇಕಾಗಿದೆ ಎಂದು ತಿಳಿಸಿದರು. ತಾಲೂಕು ಯುವ ಮೋರ್ಚಾ ಬಿಜೆಪಿ ಅಧ್ಯಕ್ಷ ಭರತ್ ದೊಣ್ಣೇರೆ ಮಾತನಾಡಿ, ನಮ್ಮ ತಾಲೂಕಿನಲ್ಲಿ ಪಕ್ಷದ ಹಿರಿಯ ನಾಯಕರಾದ ಶ್ಯಾಮ್ ಪ್ರಸಾದ್ ಮುಖರ್ಜಿರವರ ಪುಣ್ಯಸ್ಮರಣೆ ಪ್ರಯುಕ್ತ ಸಾವಿರಾರು ಸಸಿಗಳನ್ನು ಸಾರ್ವಜನಿಕ ಪ್ರದೇಶಗಳಲ್ಲಿ ಹಾಕಿ ಸಂರಕ್ಷಣೆ ಮಾಡುವ ಕೆಲಸ ಮಾಡುತ್ತಿದ್ದು, ಕೇವಲ ಸಸಿ ಹಾಕುವುದು ಮುಖ್ಯವಲ್ಲ, ನಮ್ಮ ಕಾರ್ಯಕರ್ತರು ಅವುಗಳನ್ನು ದತ್ತು ಪಡೆದು ಸಾಕಲು ಮುಂದಾಗಿದ್ದಾರೆ ಎಂದು ತಿಳಿಸಿದರು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಸರ್ಕ್ಯೂಟ್ ಹೌಸ್ನ ಪ್ರವಾಸಿ ಮಂದಿರದಲ್ಲಿ ವಿಧಾನಸಭಾ ಕ್ಷೇತ್ರದ ಮುಖಂಡರು, ಕಾರ್ಯಕರ್ತರು ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಸನ್ನಕುಮಾರ್ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜನಸಾಮಾನ್ಯರ ಮೇಲೆ ಬೆಲೆ ಏರಿಕೆ ಮಾಡಿ ಪರದಾಡುವಂತೆ ಮಾಡಿದೆ. ಇದರಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ 100ರ ಗಡಿ ದಾಟಿದ್ದು ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೆ ಏರಿದೆ. ಇದರ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಪ್ರಸನ್ನಕುಮಾರ್ ಎಚ್ಚರಿಸಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜನವಿರೋಧಿ ನೀತಿಗಳ ವಿರುದ್ಧ ಪ್ರತಿಭಟನೆ ಹಾಗೂ ಪೆಟ್ರೋಲ್ ಡೀಸೆಲ್ ಗಗನಕ್ಕೆ ಹೋಗಿರೋದ್ರಿಂದ ಅದರ ವಿರುದ್ಧ ಒಂದು ಸೈಕಲ್ ಜಾಥಾ ಅನ್ನೋ ಕಾರ್ಯಕ್ರಮನ ನಮ್ಮ ರಾಜ್ಯ ಕೆಪಿಸಿಸಿ ಅಧ್ಯಕ್ಷರ ಆದೇಶದ ಮೇರೆಗೆ ನಾಳೆ ಆಯೋಜನೆ ಮಾಡಿದ್ದೀವಿ. ಅದರ ಪೂರ್ವಭಾವಿ ಸಭೆ ಇಲ್ಲಿ ಕರೆದು ಎಲ್ಲ ನಮ್ಮ ತಾಲೂಕಿನ ಮುಖಂಡರುಗಳ ಆಗಮಿಸಿ ಎಲ್ಲರೂ ಅದನ್ನು ನಾಳೆ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ನಾಳೆ ಒಂದು ಬೃಹತ್ ಸೈಕಲ್ ಜಾಥಾನ ಮಾಡೋದಕ್ಕೆ ಅಂದ್ಕೊಂಡಿದ್ದೀವಿ. ಸರ್ಕಾರಕ್ಕೆ ಏನಂತಂದ್ರೆ ಈ ಪೆಟ್ರೋಲ್ ಡೀಸೆಲ್ ಗಗನಕ್ಕೇರಿದೆ. ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಕಾಂಗ್ರೆಸ್ ಮುಖಂಡರು ಆದ ಬಿ ರಾಜಣ್ಣ ಮಾತನಾಡಿ, ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ನಾಳೆ ದೇವನಹಳ್ಳಿಯಲ್ಲಿ ಬೃಹತ್ ಬೈಸಿಕಲ್ ಕಾಂಗ್ರೆಸ್ ಪಕ್ಷದಿಂದ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕರ್ತರ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ, NH7 ನಂದಿಬೆಟ್ಟದ ಕ್ರಾಸ್ನಿಂದ ನಗರದ ತಹಶೀಲ್ದಾರ್ ಕಚೇರಿವರೆಗೂ ಸುಮಾರು 1,000 ಬೈಸಿಕಲ್ನಲ್ಲಿ 4,000 ಮುಖಂಡರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಲಾಗುತ್ತದೆ ಎಂದರು. ಮತ್ತೆ ವಿಜಯಪುರ ಬ್ಲಾಕಿನ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಚಂದ್ರಪ್ಪನವರು, ಮತ್ತೆ ಮಾಜಿ ಶಾಸಕರಾಗಿರ್ತಕ್ಕಂಥ ಮುಂದರ್ಸಮಯ್ಯನವರು, ಮತ್ತೆ ಚೇತನ್ ಅವರು, ಜಗಣ್ಣವರು, ಲಕ್ಷ್ಮೀನಾರಾಯಣ ಅವರು, ಅನೇಕ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಎಲ್ಲ ಸದಸ್ಯರುಗಳು, ಮುಖಂಡರುಗಳು, ತಾಲೂಕಿನ ಎಲ್ಲ ಘಟಕದ ಪ್ರಮುಖರು ಎಲ್ಲ ಸೇರಿ ಇವತ್ತು ಸಭೆಯನ್ನು ತಗೊಂಡಿರ್ತಕ್ಕಂಥದ್ದು. ಕನಿಷ್ಠ ನಮ್ಮ ತಾಲೂಕಿನಲ್ಲಿ 600 ಸೈಕಲ್ಲು ನಾವು ಜಾಥಾ ಹೊರಡಬೇಕಂತೇಳಿ ಈಗಾಗಲೇ ಚರ್ಚೆ ಆಗಿದೆ. 600 ಸೈಕಲ್ನ ಜಾಥಾ 1,000 ಆಗಿಲ್ಲ, ಲೆಕ್ಕ ಪ್ರಕಾರ ಈಗ ನಾವು ಲೆಕ್ಕ ತಗೊಂಡಾಗ 1,000 ಬೈಸಿಕಲ್ಲನ್ನು ನಾವೆಲ್ಲ ಕೂಡ ಹೊರಡಬೇಕು. ಪ್ರತಿಯೊಬ್ಬರು ಕೂಡ ಅವರವ್ರ ಮನೆಯಲ್ಲಿರ್ತಕ್ಕಂಥ ಬೈಸಿಕಲ್ಲನ್ನು ತಗೊಂಡು ದೇವನಹಳ್ಳಿಯ ನಮ್ಮ ನಂದಿ ಚೌರು ಅಥವಾ ನಂದಿಗೋಕಲ್ನಿಂದ ನಾವು ತಾಲೂಕು ಆಫೀಸ್ ಕಂಡ ನಾವು ಪ್ರತಿಭಟನೆಯನ್ನು ಮೆರವಣಿಗೆ ಮುಖಾಂತರ ಬಂದು ತಹಸೀಲ್ದಾರ್ಗೆ ಒಂದು ಮನೆ. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಮುನಿ ನರಸಿಂಹಯ್ಯ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಲಕ್ಷ್ಮೀನಾರಾಯಣಪ್ಪ, ಕೆಸಿ ಮಂಜುನಾಥ, ಕೆಪಿಸಿಸಿ ಸದಸ್ಯ ಚಿನ್ನಪ್ಪ, ರಾಜ್ಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ಸಿ ಜಗನ್ನಾಥ, ಕೆಪಿಸಿಸಿ ಸದಸ್ಯ ಬಿ ಚೇತನ್ಗೌಡ ಮತ್ತಿತರರು ಇದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಇನ್ನು ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳ ಶೀಘ್ರ ಇತ್ಯರ್ಥಗೊಳಿಸಲು ಬೃಹತ್ ಲೋಕ ಅದಾಲತ್ ಕಾರ್ಯಕ್ರಮವನ್ನು 14th ಹಮ್ಮಿಕೊಳ್ಳಲಾಗಿದೆ. ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಲು ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಮಂಜುಳಾ ಶಿವಪ್ಪ ಹುಂಡಿ ಕರೆ ನೀಡಿದರು.
ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನ್ಯಾಯಾಲಯದ ಮೊರೆ ಹೋದ ಹಲವು ಪ್ರಕರಣಗಳು ವರ್ಷಗಟ್ಟಲೆ ನಡೆದು ಇತ್ಯರ್ಥವಾಗದೆ ವಿಳಂಬವಾಗಿರುತ್ತದೆ. ಇದರ ಜೊತೆಗೆ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಬಹುಬೇಗ ಪ್ರಕರಣ ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಳಿಸಲು ಈ ಲೋಕ ಅದಾಲತ್ ವೇದಿಕೆ ಪೂರಕವಾಗಿದೆ. ಇದರ ಬಳಕೆಗೆ ವಕೀಲರ ಬಳಗ ಸಹಕರಿಸಬೇಕೆಂದರು. ಸಾಲ ತೀರುವಳಿ ಪ್ರಕರಣಗಳಲ್ಲಿ ಮರುಪಾವತಿ ಮಾಡದ ಸಾಲಗಾರರನ್ನ ಬ್ಯಾಂಕ್ ಒಂದೆಡೆ ಸೇರಿಸಿ ರಾಜಿಸೂತ್ರ ಬಳಸಲು ಕ್ರಮವಹಿಸಲಾಗುವುದು. ವಿದ್ಯುತ್ ಬಿಲ್ ಪಾವತಿ ಮಾಡದ ಗ್ರಾಹಕರ ಪ್ರಕರಣಕ್ಕೂ ಸಂಧಾನ ಮಾಡಿ ಸರ್ಕಾರಕ್ಕೆ ಕಟ್ಟಬೇಕಾದ ಹಣವನ್ನ ರಾಜಿ ಮೂಲಕ ಕಟ್ಟಿಸಲು ಅನುವು ಮಾಡಿಕೊಡಲಾಗುವುದು ಎಂದರು. ಬಹು ವರ್ಷಗಳಿಂದ ನಡೆದ ಪ್ರಕರಣಗಳ ಪೈಕಿ ರಾಜಿ ಆಗಬಲ್ಲ ಪ್ರಕರಣಕ್ಕೆ ಈ ಲೋಕ ಅದಾಲತ್ ಅವಕಾಶ ನೀಡಲಿದೆ. ಈಗಾಗಲೇ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಸಲು ಸಾಕಷ್ಟು ಪರದಾಡಿದ ಬಡ ಜನರಿಗೆ ಈ ವೇದಿಕೆ ಸರಳ ಎನಿಸಲಿದೆ ಎಂದರು. ಸ್ವಲ್ಪ ದಿನ ಅದು ನಮ್ದು ಏನಂದ್ರೆ ನಮ್ದು ಲೋಕ ಅದಾಲತ್ ಎಲ್ಲ ನಿಂತು ಹೋಗಿತ್ತು. ಇವನ್ ನಮ್ದು ಕೇಸು ಕೂಡ ಯಾವ್ದು ಡಿಸ್ಪೋಸ್ ಆಗಿಲ್ಲ. ಈಗ ಅದಕ್ಕೆ ನಮ್ದು ಮಾನ್ಯ ಉಚ್ಚ ನ್ಯಾಯಾಲಯ ಈಗ ನಮ್ಗೆ ಡೈರೆಕ್ಷನ್ ಕೊಟ್ಟಿದೆ. ಈ ಆಗಸ್ಟ್ 14 ಎಲ್ಲಾ ನ್ಯಾಯಾಲಯಗಳಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಸಾಧ್ಯ ಆಗ್ತದೋ ಅಷ್ಟು ನಮ್ಗೆ ಕೇಸ್ಗಳನ್ನ ನಾವು ಇದು ಲೋಕ ಅದಾಲತ್ತಲ್ಲಿ ರಾಜಿ ಸಂಧಾನದ ಮೂಲಕ ಅವನ ಇತ್ಯರ್ಥಗೊಳಿಸ್ಬೇಕು ಅಂತ. ಈಗ ನೀವೆಲ್ಲ ಅನ್ಕೊಂತೀರಿ ಏನಂದ್ರೆ ಈಗ ನಾವು ಏನೋ ಒಂದು ಡಿಸ್ಪ್ಯೂಟ್ ಬಂತು ನಮ್ಮ ನಿಮ್ಮ ಮಧ್ಯೆ ಒಂದು ಇಬ್ಬರು ವ್ಯಕ್ತಿ ಮಧ್ಯೆ ಒಂದು ಆಸ್ತಿ ಡಿಸ್ಪ್ಯೂಟ್ ಆಗ್ಬೋದು, ಒಂದು ಕ್ರಿಮಿನಲ್ ಡಿಸ್ಪ್ಯೂಟ್ ಆಗೋದು ಬಂದ್ರೆ ನಾವು ಕೋರ್ಟಿಗೆ ಹೋಗಿ ಕೇಸ್ ಫೈಲ್ ಮಾಡಿ ನಂತರ ರಾಜಿ ಮಾಡ್ಕೊಳ್ಬೇಕಂತ ಎಲ್ಲರೂ ತಿಳ್ಕೊಂಡಿರ್ತಾರೆ. ಆದ್ರೆ ಸತ್ಯ ಏನಂದ್ರೆ ನಾವು ಕೋರ್ಟ್ ಅಲ್ಲಿ ಪೆಂಡಿಂಗ್ ಇರುವಂತ ಕೇಸ್ಗಳನ್ನು ಸಹ ರಾಜಿ ಮಾಡಿಸ್ತೇವೆ. ಇವನ್ ಕೋರ್ಟ್ಗೆ ಇನ್ನು ಕೇಸ್ ರಿಜಿಸ್ಟ್ರೇ ಆಗಿರೋದಿಲ್ಲ, ಬಂದಿರೋದೇ ಇಲ್ಲ ಕೋರ್ಟ್ಗೆ. ಅಂತವನ್ನು ಕೂಡ ನಾವು ಪ್ರೀ ಲಿಟಿಗೇಷನ್ ಅಂತ ಕನ್ಸಿಡರ್ ಮಾಡಿ ಅಂದ್ರೆ ಇನ್ನು ಲಿಟಿಗೇಷನ್ ಅದು ಕೋರ್ಟ್ಗೆ ಬರುವ ಮುಂಚೆಯೇ ನಾವು ಅಲ್ಲೇ ಅದಕ್ಕೆ ಅದು ಇತ್ಯರ್ಥ ಮಾಡಿಬಿಟ್ರೆ ಅದು ಕೋರ್ಟ್ಗೆ ಮತ್ತೊಂದು ಕೇಸ್ ಆಗಿ ರಿಜಿಸ್ಟರ್ ಆಗುದು ತಪ್ಪುತ್ತೆ. ಈಗ ಲೋಕ ಅದಾಲತ್ತಿಂದ ಏನ್ ಲಾಭಪ್ಪ ಅಂದ್ರೆ ಒಂದು ಸೂಟ್ ಫೈಲ್ ಮಾಡಿದ್ರಿ ಅಥವಾ ಒಂದು ಕ್ರಿಮಿನಲ್ ಕೇಸ್ ಲಾಡ್ಜ್ ಮಾಡಿದ್ರಿ ಅಂದ್ರೆ ಅದನ್ನ ನಾವು ಬೇಕಂತ ಇವತ್ತೇನೋ ಒಂದು ಸಡನ್ ಪ್ರೊವೊಕೇಶನ್ ಒಂದು ಸಡನ್ ಸಿಟ್ಟಲ್ಲಿ ನಾವು ಕೊಟ್ಟಿವಿ ಕೇಸ್ ಅಂದ್ರೆ ಅದನ್ನ ನಾವು ತಕ್ಷಣ ವಾಪಸ್ ತೆಗಿಯಕ್ಕಾಗಲ್ಲ. ಕೋರ್ಟ್ಗೆ ಏನಿರ್ತದೆ ಅದರದೇ ಆದ ಪ್ರೊಸೀಜರ್ ಇರ್ತದೆ. ಸಿವಿಲ್ ಪ್ರೊಸೀಜರ್ಗೆ ಸಿವಿಲ್ ಕೇಸ್ ಆದರೆ ಸಿವಿಲ್ ಪ್ರೊಸೀಜರ್ ಕೋಡ್ ಅಪ್ಲೈ ಆಗುತ್ತೆ, ಕ್ರಿಮಿನಲ್ ಕೇಸ್ ಆದರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಪ್ಲೈ ಆಗುತ್ತೆ. ಡಿಲೇ ಆಗೋದಕ್ಕೂ ಕೆಲವೊಂದು ಸಲ ಈ ಎಲ್ಲ ಪ್ರೊಸೀಜರ್ಗಳು ಕಾರಣವಾಗ್ತವೆ. ಹಾಗೆ ಅದು ನಾವು ಇವತ್ತು ಕೇಸ್ ಫೈಲ್ ಮಾಡಿದ್ವಿ, ಒಂದು ಏನೋ ಕ್ರಿಮಿನಲ್ ಕೇಸ್ ಸಿಟ್ಟಲ್ಲಿ ಕೊಟ್ಟುಬಿಟ್ಟೆ, ನಾಳೆ ಅದು ನನಗೆ ಬೇಡ ನಮ್ಮಿಬ್ಬರು ಮಧ್ಯೆ ಮತ್ತೆ ಸಂಬಂಧ ಚೆನ್ನಾಗಾಗಿದೆ ನಾವೀಗ ತಕೊಂಡ್ಬಿಡೋಣ ಅಂದ್ರೆ ಆಗೋದಿಲ್ಲ, ಅದಷ್ಟು ಸುಲಭವಾಗಿ ಆಗೋದಿಲ್ಲ. ಅದು ಅದರದೇ ವೇದಲ್ಲಿ ಹೋಗಿ ಎಂಡ್ ಆಗಬೇಕಾಗುತ್ತೆ. ಇನ್ನು ಕೊರೋನಾ ವೈರಸ್ ಇಡೀ ದೇಶಕ್ಕೆ ಮಾರಕ ಎನಿಸಿ ಸಾಕಷ್ಟು ತೊಂದರೆ ನೀಡಿದೆ. ನ್ಯಾಯಾಲಯದ ಕಾರ್ಯಕಲಾಪಕ್ಕೂ ಈ ವೈರಸ್ ಅಡ್ಡಿಯಾಗಿದೆ. ಕಳೆದೆರಡು ವರ್ಷದಿಂದ ಸಾಕಷ್ಟು ಕಲಾಪಗಳು ನಡೆಸಲಾಗಿಲ್ಲ. ಈ ನಿಟ್ಟಿನಲ್ಲಿ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಜಿಲ್ಲಾ ಪ್ರಾಧಿಕಾರದ ಆದೇಶದಂತೆ ಆಗಸ್ಟ್ 14 ಬೃಹತ್ ಲೋಕ ಅದಾಲತ್ ಹಮ್ಮಿಕೊಳ್ಳಲಾಗುವುದು. ನ್ಯಾಯಾಲಯ ಆವರಣದಲ್ಲಿ ನಡೆಯುವ ಅದಾಲತ್ಗೆ ಮುನ್ನ ಪೂರ್ವಭಾವಿ ಬೈಠಕ್ ನಡೆಸಲಾಗುವುದು. ಹೆಚ್ಚಿನ ಮಾಹಿತಿಗೆ ಸೇವಾ ಸಮಿತಿಯನ್ನು ಸಂಪರ್ಕಿಸಲು ಸೂಚಿಸಲಾಗಿದೆ ಎಂದರು. ಎನ್ಐ ಸಂದರ್ಭದಲ್ಲಿ ಅಧಿಕ ಹಿರಿಯ ಸಿವಿಲ್ ನ್ಯಾಯಾಧೀಶ ಶಿವರಾಜ್, ವಿಸಿ ಸಿದ್ದೇಶ್ವರ್, ಪ್ರಧಾನ ಸಿವಿಲ್ ನ್ಯಾಯಾಧೀಶ ಶಿಲ್ಪ ಮತ್ತಿತರರು ಹಾಜರಿದ್ದರು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ಎದೆಷ್ಟೇ ಇವತ್ತಿನ ಪ್ರಮುಖ ಸುದ್ದಿಗಳು, ಪ್ರಮುಖ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.